ಎಸ್ ಈಗ ಮುಂದಿನ ಸುದ್ದಿ ಸಿನಿಮಾ ಸುದ್ದಿ ಕಿಚ ಸುದೀಪ್ ಹಾಗೂ ನಿರ್ಮಾಪಕ ಕುಮಾರ್ ನಡುವಿನ ಜಟಾಪಟಿ ಮತ್ತಷ್ಟು ತಾರಕಕ್ಕೆ ಏರ್ತಾ ಇದೆ ಸುದೀಪ್ ಕೋರ್ಟ್ನಲ್ಲಿ ಮಾನಷ್ಟ ಮೊಕದ್ದಮೆ ದಾಖಲಿಸ್ತಾ ಇದ್ದಂತೆ ಕುಮಾರ್ ಅವರು ಈಗ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ ಎಸ್ ಹಣ ಪಡೆದು ಕಾಲ್ ಕೊಡಲಿಲ್ಲ ಕೊಡ್ಲಿಲ್ಲ ಅಂತ ನಿರ್ಮಾಪಕ ಕುಮಾರ್ ಸುದೀಪ್ ವಿರುದ್ಧ ಆರೋಪನ ಮಾಡಿದ್ರು ಈ ವಿಚಾರಕ್ಕೆ ಈಗಾಗಲೇ ಸುದೀಪ್ ನ್ಯಾಯಾಲಯದಲ್ಲಿ ಉತ್ತರ ಕೊಡಲಿ ಅಂತ ಕೋರ್ಟ್ಗೆ ಹೋಗಿದ್ದಾರೆ ಇದರ ಬೆನ್ನಲ್ಲೇ ಈಗ ನಿರ್ಮಾಪಕ ಕುಮಾರ್ ಫಿಲ್ಮ್ ಚೇಂಬರ್ ಮುಂದೆ ಧರಣಿಯನ್ನು ಕೂತಿದ್ದಾರೆ ನ್ಯಾಯ ಸಿಗೋ ತನಕ ಫಿಲ್ಮ್ ಚೇಂಬರ್ ಮುಂದೆ ಪ್ರತಿಭಟನೆ ಮಾಡ್ತೀನಿ ಅಂತ ನಿರ್ಮಾಪಕ ಕುಮಾರ್ ಹೇಳ್ಕೊಂಡಿದ್ದಾರೆ ಎಲ್ರಿಗೂ ಗೊತ್ತು ನನಗೆ ಆಗಿರ್ತಕ್ಕಂಥ ಸಮಸ್ಯೆ ಫಿಲ್ಮ್ ಚೇಂಬರ್ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಮನೆ ಇದ್ದಂಗೆ ಹೀಗಾಗಿ ಇಲ್ಲಿನೇ ಸಮಸ್ಯೆಯನ್ನು ಬಹಿ ಪರಿಹಾರ ಮಾಡ್ಕೊಳ್ಳೋಕೆ ಬಂದಿದ್ದೇನೆ ಸುದೀಪ್ ಅವರ ಬಗ್ಗೆ ನಾನು ಎಲ್ಲೂ ಕೂಡ ಕೆಟ್ಟದಾಗ ಮಾತನಾಡಿಲ್ಲ ನಮಗೆ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಎಂಬುದಷ್ಟೇ ನಾನು ಹೇಳಿದ್ದೀನಿ ವಾಣಿಜ್ಯ ಮಂಡಳಿಯಲ್ಲಿ ಬಗೆಹರಿಸಿಕೊಳ್ಳುವ ಉದ್ದೇಶ ನನ್ನದು ಸಮಸ್ಯೆ ಬಗೆಹರ ತನಕ ನಾನು ಇಲ್ಲಿಯೇ ಧರಣಿ ಕುಳ್ಕೊಳ್ತೇನೆ ಅಂತ ಕುಮಾರ್ ಹೇಳಿದ್ದಾರೆ ನಾನು ಯಾರ ಸಹಾಯವನ್ನು ಕೇಳಿಲ್ಲ ನಮ್ಮದು ಏನಿದೆ ಅದನ್ನು ಕ್ಲಿಯರ್ ಮಾಡಿದ್ರೆ ಸಾಕು ನಾವು ನಿರ್ಮಾಪಕರು ಸಾಕಷ್ಟು ಜನರನ್ನು ಬೆಳೆಸಿದ್ದೀವಿ ಸಭೆಗೆ ಬರಲಿ ಸಭೆಯ ಮುಂದೆ ಎಲ್ಲ ದಾಖಲೆಯನ್ನು ನೀಡ್ತೇನೆ ಯಾರಿಗೂ ಅಗೌರವ ಆಗಬಾರ್ದು ಗೌರವ ಉಳಿಬೇಕು ನನಗೆ ತೊಂದರೆ ಆದಾಗ ನಾನು ಯಾರ ಮುಖಾಂತರ ಕೇಳಬೇಕು ಮಾಧ್ಯಮದರ ಮುಂದೆಯೇ ಕೇಳಬೇಕು ದಾಖಲೆ ಖಂಡಿತವಾಗಿ ಇದೆ ಅಂತ ಕೊಡ್ತೀನಿ ಅಂತ ಹೇಳಿದ್ರು ರಾಜಸ್ಥಾನಕ್ಕೆ ನಾವು ತಯಾರಿದ್ದೀವಿ ಅವರು ಕರೆಯಬೇಕು ಆದರೆ ನಾವೇ ಕರಿತಾ ಇದ್ದೀವಿ ಪ್ರೀತಿಯಿಂದ ನಡೆದರೆ ಮಾತ್ರ ವ್ಯವಹಾರ ಯಾರನ್ನು ಯಾವುದಕ್ಕೂ ಬಲವಂತ ಮಾಡೋದಕ್ಕೆ ಆಗಲ್ಲ ನಮ್ಮಲ್ಲಿರುವ ಹಿರಿಯರು ಅವರಿಗೆ ಮಾರ್ಗದರ್ಶನ ನೀಡಬೇಕು ಶಿವಣ್ಣ ಭೇಟಿಗೆ ನಮ್ಮ ಅಧ್ಯಕ್ಷರು ಬಂದ ಮೇಲೆ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದರು ಇದೇ ವೇಳೆ ಸೂರಪ್ಪ ಬಾಬು ಹಿಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅನ್ನೋದು ವಿಚಾರ ಎಲ್ಲ ಸುಳ್ಳು ಅಂತ ಕುಮಾರ್ ಈ ವೇಳೆ ಸ್ಪಷ್ಟನೆಯನ್ನು ಕೊಟ್ಟರು ಒಂದು ರೀತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಾರಕಕ್ಕೆ ಹೋಗುವಂಥ ಎಲ್ಲ ಲಕ್ಷ್ಮಣಿ ಕಾಣ್ತಾ ಇದ್ದಾವೆ ಕುಮಾರ್ ಆಗಿರ್ಬೋದು ಅಥವಾ ಇವ್ರಿಗೆ ಜೊತೆ ಇದ್ದಂಥ ಕೆಲವೊಂದಿಷ್ಟು ನಿರ್ಮಾಪಕರಾಗಿರ್ಬೋದು ಈಗ ಏನು ಮಾಡ್ತಾರೆ ನೋಡಬೇಕು ಸುದೀಪ್ ಕೋರ್ಟ್ ಮೆಟ್ಲಿಗೆ ಏರ್ಬಿಟ್ಟಿದ್ದಾರೆ ಕೋರ್ಟ್ಗೆ ಮಹದಷ್ಟ್ರ ಮೊಕದ್ದಮೆ ಕೇಸ್ ಹಾಕಿದ್ದಾರೆ ಅದು ವಿಚಾರಣೆ ಮುಂದಿನ ತಿಂಗಳು ನಡೆಯುತ್ತೆ ನೋಡ್ಬೇಕು ವಿಚಾರಣೆ ಆಗಬೇಕು ಮುಂಚೆ ರಾಜಿ ಸಂಧಾನ ಆಗುತ್ತಾ ಶಿವಣ್ಣ ಈ ಒಂದು ಕೇಸ್ನಲ್ಲಿ ಮಧ್ಯಪ್ರವೇಶ ಮಾಡಿ ರಾಜ್ಯ ಸದನ ಮಾಡ್ತಾರ ಕುತೂಹಲ ಉಂಟು ಮಾಡ್ತಾ ಇದೆ ಸುದೀಪ್ ವಾಟ್ ನೆಕ್ಸ್ಟ್ ಅಂತ ಸೊ ಕುಮಾರ್ ಅವರು ಈಗ ಪ್ರತಿಭಟನೆ ಕೂರ್ತಾ ಇದ್ದಾರೆ ಕೂತ್ಕೊಂಡಿದ್ದಾರೆ ಮುಂದೇನಾಗುತ್ತೆ ಮತ್ತಷ್ಟು ಅಪ್ಡೇಟ್ಸನ್ನು ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಬೆಂಗಳೂರು ಈಗ ಇಡೀ ರಾಷ್ಟ್ರ ರಾಜಕಾರಣದ ಕೇಂದ್ರ ಬಿಂದು ಆಗ್ತಾ ಇದೆ ಆಗಿದೆ ಕೂಡ ನಾಳೆ ಸಂಜೆ ಒಳಗಡೆ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತೀವಿ ಜೊತೆಗೆ ಎನ್ ಡಿ ಎ ಸಭೆ ಯಾರೆಲ್ಲ ಭಾಗಿಯಾಗ್ತಾರೆ ಏನಾಗುತ್ತೆ ಎನ್ ಡಿ ಎ ಮೈತ್ರಿ ಎಷ್ಟು ಪಕ್ಷಗಳು ಬರ್ತವೆ ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಎಷ್ಟು ಪಕ್ಷಗಳಿದ್ದಾವೆ ಯಾರ ಸ್ಟ್ರೆಂತ್ ಎಷ್ಟು ಮತ್ತಷ್ಟು ಮಾಹಿತಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇದಾಗಿದೆ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಇಷ್ಟ ಆಗಿದೆ ಅನ್ಕೊತೀವಿ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ